कौशल कन्नड वीक्षिस्तिरुव एल्ल स्नेहितरिगे नमस्कार कौशल कन्नडद मत्तोंदु वीडियोगे स्वागत इवत्तिन वीडियोदल्लि नावु निमगे जवान चित्रद बग्गे ओंदिष्टु माहिति ओंदिष्टु अपडेट्स गळन्न निम्म मुंदे नावु प्रस्तुतपडिस्ता इद्दीवि नेन्नेयष्टे जवान चित्रद ट्रैलर रिलीज़ आगित्तु हागे ई ट्रैलर गे भर्जरियादंत रेस्पॉन्स व्यक्तवागिदे हागाद्रे ई ट्रैलर याव रीति इदे अंत केळोदाद्रे अत्यद्भुतवागि ट्रैलर मूडि बंदिदे ई ओंदु ट्रैलर अन्नु नोड्ता इद्दरे ई सिनिमादल्लि टाइट कंटेंट इदे अन्नोदु गोत्तागुत्ते इन सिनिमागे गौरी खान अवरु बंडवाळवन्नु हूडिद्दारे गौरी खान मत्ते यारु अल्ल शाहरुख खान अवर पत्नी इन सिनिमागे अट्ले अवरु आक्षन कट हेळिद्दारे नम्म दक्षिण भारतद अदरल्लू तमिळ चित्ररंगद स्टार डैरेक्टर अट्ले ಹೀಗಾಗಿ ಈ ಸಿನಿಮಾದ ಬಗ್ಗೆ ಸಿಕಾಪಟೆ ನಿರೀಕ್ಷೆಗಳು ದಕ್ಷಿಣ ಭಾರತದಲ್ಲೂ ಕೂಡ ಇದೆ ಹಾಗೆ ಈ ಸಿನಿಮಾ ತ್ರಿಭಾಷಾ ಸಿನಿಮಾ ಹಿಂದಿಯ ಜೊತೆಗೆ ತಮಿಳು ಹಾಗೆ ತೆಲುಗಿನಲ್ಲೂ ಕೂಡ ಈ ಸಿನಿಮಾವನ್ನ ಡಬ್ಬಿಂಗ್ ಮಾಡಲಾಗ್ತಾ ಇದೆ ಇನ್ನು ಈ ಚಿತ್ರದಲ್ಲಿ ಯಾರ್ಯಾರು ಇದ್ದಾರೆ ಅಂತ ಕೇಳೋದಾದ್ರೆ ಶಾರುಕ್ ಖಾನ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡ್ರೆ ಅವರಿಗೆ ಜೋಡಿಯಾಗಿ ನಯನತಾರ ಅವರು ಕಾಣಿಸಿಕೊಳ್ಳಲಿದ್ದಾರೆ ಹಾಗೆ ದೀಪಿಕಾ ಪಡುಕೋಣೆ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಖಳನಾಯಕನಾಗಿ ನಮ್ಮ ದಕ್ಷಿಣ ಭಾರತದ ವಿಜಯ ಸೇತುಪತಿಯವರು ಕೂಡ ಕಾಣಿಸಿಕೊಳ್ಳಲಿದ್ದಾರೆ ಹೀಗೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಸಿನಿಮಾಗೆ ಬಂಡವಾಳವನ್ನ ಹೂಡಿರೋದು ಉತ್ತರ ಭಾರತದವರಾದ್ರೆ ಈ ಸಿನಿಮಾಗೆ ಜೀವ ತುಂಬಿರೋದು ದಕ್ಷಿಣ ಭಾರತೀಯರು ಯಾಕಂತ ಹೇಳಿದ್ರೆ ಈ ಸಿನಿಮಾದ ನಾಯಕನನ್ನ ಹೊರತುಪಡಿಸಿದ್ರೆ ಮುಖ್ಯ ಭೂಮಿಕೆಯಲ್ಲಿರೋರು ಎಲ್ಲಾ ದಕ್ಷಿಣ ಭಾರತದ ಕಲಾವಿದರೆ ಹಾಗೆ ನಿರ್ದೇಶಕರು ಕೂಡ ಇರ್ಲಿ ಈ ವಿಚಾರವನ್ನ ಪಕ್ಕಕ್ಕಿಡೋಣ ಇನ್ನು ಇತ್ತೀಚೆಗೆ ಬಾಲಿವುಡ್ ನ ಯಾವ ಸಿನಿಮಾ ಕೂಡ ಭರ್ಜರಿಗೆ ಪ್ರದರ್ಶನ ಕಾಣ್ತಾ ಇರಲಿಲ್ಲ ಮಲಗಿದ್ದ ಬಾಲಿವುಡ್ ಅನ್ನ ಬಡಿದೆಬ್ಬಿಸಿರೋದು ಶಾರುಕ್ ಖಾನ್ ಅಭಿನಯದ ಪಠಾಣ್ ಸಿನಿಮಾ ಭರ್ಜರಿಯಾದ ಪ್ರದರ್ಶನವನ್ನ ಕಂಡಿತು ಸಿಕಾಪಟೆ ಕಲೆಕ್ಷನ್ ಕೂಡ ಮಾಡಿತ್ತು ಹೀಗಿರ್ಬೇಕಾದ್ರೆ ಕಿಂಗ್ ಖಾನ್ ನ ಮತ್ತೊಂದು ಸಿನಿಮಾ ಇದೀಗ ತೆರೆ ಕಾಣೋದಕ್ಕೆ ಸಜ್ಜಾಗಿದೆ ಅದೇ ಜವಾನ್ ಸಿನಿಮಾ ಈ ಟ್ರೈಲರ್ ಅನ್ನು ನೋಡ್ತಾ ಇದ್ರೆ ಪಕ್ಕಾ ಆಕ್ಷನ್ ಪ್ಯಾಕ್ ಅನ್ನೋದ್ರಲ್ಲಿ ಎಳ್ಳಷ್ಟು ಅನುಮಾನವಿಲ್ಲ ಇಲ್ಲಿ ಮಾತಿಗಿಂತ ಹೆಚ್ಚಾಗಿ ಗನ್ಗಳೆ ಸೌಂಡ್ ಮಾಡುತ್ತೆ ಆ ಮಟ್ಟದ ಸಿನಿಮಾ ಇದು ಹಾಗಂದ ಮಾತ್ರಕ್ಕೆ ಒಂದು ಸಿನಿಮಾವನ್ನ ಟ್ರೈಲರ್ ನೋಡಿ ಜಡ್ಜ್ ಮಾಡಕಾಗಲ್ಲ ಯಾಕಂತಂದ್ರೆ ಅದೆಷ್ಟೋ ಸಿನಿಮಾಗಳ ಟ್ರೈಲರ್ ಅತ್ಯದ್ಭುತವಾಗಿತ್ತೆ ಸಿನಿಮಾ ಮಾತ್ರ ಜೊಳ್ಳಾಗಿರುತ್ತೆ ಆದ್ರೆ ಜವಾನ್ನ ವಿಚಾರದಲ್ಲಿ ಅದು ಆಗಲ್ಲ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಈ ಒಂದು ಕಥೆಗೆ ಆಕ್ಷನ್ ಕಟ್ ಹೇಳಿ ಸಿನಿಮಾವನ್ನ ಮಾಡಿರೋದು ನಿರ್ದೇಶಕ ಅಟ್ಲೆ ಅವರು ಹೀಗಾಗಿ ಅವರ ಈ ಹಿಂದಿನ ಸಿನಿಮಾಗಳು ಅತ್ಯದ್ಭುತವಾಗಿತ್ತು ಈ ಸಿನಿಮಾ ಅದರ ಅಪ್ಡೇಟ್ ಆಗಿ ಎಲ್ಲಾ ಸಿನಿಮಾಗಳನ್ನ ಮೀರಿಸುವಂತಿರುತ್ತೆ ಅನ್ನೋದನ್ನ ಯಾರು ಕೂಡ ಅಲ್ಲಗೆಳೆಯುವಂತಿಲ್ಲ ಹಾಗಾದ್ರೆ ಈ ಸಿನಿಮಾ ಯಾವಾಗ ತೆರೆಗೆ ಅಪ್ಪಳಿಸುತ್ತೆ ಅಂತ ಕೇಳೋದಾದ್ರೆ ಸೆಪ್ಟೆಂಬರ್ 7ನೇ ತಾರೀಕಿನಂದು ಅದೇನೇ ಇರಲಿ ಈ ಸಿನಿಮಾದ ಯಾವ ರೀತಿ ಪ್ರದರ್ಶನ ಕಾಣುತ್ತೋ ಗೊತ್ತಿಲ್ಲ ಒಳ್ಳೆದಾಗ್ಲಿ ಅನ್ನೋದೇ ನಮ್ಮ ಆಶಯ ನಮಸ್ಕಾರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ ಗೆ ವಿಸಿಟ್ ಮಾಡಿ ಧನ್ಯವಾದಗಳು